ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮಾ. ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆಗೆ ಬೇಕಾಗಿರುವ ಪದಾರ್ಥಗಳು: ಮಂಡಕ್ಕಿ, ಆನಿಯನ್ ದೊಡ್ಡ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಣ್ಣೆ, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಉಪ್ಪು, ಪುಟಾಣಿ ಪುಡಿ, ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಒಗ್ಗರಣೆ ಹಾಕೋಣ. ಈಗ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ. ಸಾಸಿವೆ, ಜೀರಿಗೆ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋಣ. ಸ್ವಲ್ಪ ಹೊತ್ತು ಹೈ ಫ್ಲೇಮ್ ಅಲ್ಲಿ ಇಟ್ಟು ಈ ತರ ಕಲ್ಸೋಣ. ಈಗ ಒಂದು 4 ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕೋಣ. ಈಗ ಕರಿಬೇವು ಹಾಕೋಣ. ಉಳ್ಳಾಗಡ್ಡೆ ಕೆಂಪಿಗೆ ಆಗೋಷ್ಟರಲ್ಲಿ ಫಸ್ಟ್ ನಾವು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮಿಕ್ಸಿಗೆ ಹಾಕೋಣ. ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೋಣ. ಒಂದು 4 ಮುರಿದು ಹಾಕೋಣ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪು ಹಾಕಿದ್ದೀನಿ. ಇವಾಗ ಮಿಕ್ಸಿ ಮಾಡೋಣ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾಗಿದಾವಲ್ಲ, ಈಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕೋಣ. ಈ ತರ ಕಲಿಸ್ತಾನೆ ಇರ್ಬೇಕು ಸ್ವಲ್ಪ ಹೊತ್ತು. ಈಗ ಟೊಮೆಟೊ ಮೆತ್ತಗಾಗಿದ್ದಾವೆ. ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅದನ್ನ ಇದರಲ್ಲಿ ಹಾಕೋಣ. ಒಗ್ಗರಣೆಗೆ ಹಾಕೋಣ. ಈಗ ಒಂದ್ಸಲ ಹಿಂಗೆ ಕಲಸೋಣ. ಈ ತರ ಕಲಸಿದ್ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಸ್ವಲ್ಪ ಅರಶಿನ ಪುಡಿ, ಹಸಿಮೆಣಸಿನ್ಕಾಯಿದು ಆಸೆ ವಾಸನೆ ಹೋಗೋ ಅಷ್ಟರಲ್ಲಿ ನಾವು ಮಂಡಕ್ಕಿ ಕಲಸಿಟ್ಕೊಂಡ. ಈಗ ಮಂಡಕ್ಕಿ ತೋಯಿಸ್ಕೊಂಬಿಡೋಣ. ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಂಡಕ್ಕಿನ ನೀರಿನಾಗ ಹಾಕಿ ಈ ಥರ ನೀರಿನೊಳಗೆ ಈ ಥರ ಮಾಡಿ ಹಾಕೋಣ. ಈಗ ಒಗ್ಗರಣೆ ರೆಡಿ ಆಗಿದೆ ಅಲ್ಲ. ಈಗ ಈ ಒಗ್ಗರಣೆಗೆ ಮಂಡಕ್ಕಿ ಕಲಸಿಟ್ಟಿರೋ ತೋಯಿಸಿಟ್ಟಿರೋ ಮಂಡಕ್ಕಿ ಇದಾವಲ್ಲ, ಇದನ್ನ ಹಾಕೋಣ. ಈ ಥರ ನೀರೆಲ್ಲ ಹಿಂಡಿ ಇದರಲ್ಲಿ ಹಾಕೋಣ. ಈಗ ಮಂಡಕ್ಕಿ ಎಲ್ಲ ಇದರಲ್ಲಿ ಹಾಕಿದೀವಲ್ಲ ಒಗ್ಗರಣೆಯಲ್ಲಿ, ಈಗ ಕಲಸ್ಬಿಡೋಣ ಎಲ್ಲ. ಈ ಥರ ಕಲಸ್ಕೊಂಬಿಡೋಣ. ಈ ಥರ ಎಲ್ಲ ಕಲಸ್ಕೊಂಬಿಟ್ಟಿದ್ದೀನಲ್ಲ, ಈಗ ಪುಟಾಣಿ ಪುಡಿ ಕಲಸೋಣ. ಈ ಥರ ಲಾಸ್ಟಿಗೆ ಪುಟಾಣಿ ಪುಡಿ ಹಾಕಬೇಕು. ಫಸ್ಟಿಗೆ ಹಾಕ್ಬಿಟ್ರೆ ಒಂಥರ ಮೆತ್ತ ಮೆತ್ತಗೆ ಆಗ್ಬಿಡ್ತೈತಿ. ಪುಟಾಣಿ ಪುಡಿ ಹಾಕಿದ್ದೀನಲ್ಲ, ಈ ಥರ ಕಲಸ್ಕೊಳ್ಳೋಣ. ಕಡಿಮೆ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹಾಕಿ ಕಲಸ್ಕೋಬೋದು ಪುಟಾಣಿ ಪುಡಿ. ಇನ್ನೂ ಸ್ವಲ್ಪ ಹಾಕ್ತಿದ್ದೀನಿ ಪುಟಾಣಿ ಪುಡಿ. Thank you.
ಈಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಲಾಸ್ಟ್ಗೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡಿ ಬಿಡೋಣ. ಸ್ವಲ್ಪ ಹಂಗೆ ಕೊತ್ತಂಬರಿ ಉದುರ್ಸೋಣ ಮೇಲೆ. ಈಗ ಬಿಸಿ ಬಿಸಿ ಒಗ್ಗರಣೆ ರೆಡಿ ಆಗಿದೆ, ಸರ್ವ್ ಮಾಡೋಣ. ಬಿಸಿ ಒಗ್ಗರಣೆ ರೆಡಿ ಆಗಿದೆ. ಒಗ್ಗರಣೆ ಜೊತೆಗೆ ಮಿರ್ಚಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.